ವೇದಿಕೆಯಲ್ಲಿರುವ ಗಣ್ಯರೇ ಹಾಗೂ ನನ್ನ ಸಹೋದರ ಸಹೋದರಿಯರೇ ಸಹೋದರಿಯರೇ ಹಾಗೂ ಮಾಧ್ಯಮ ಮಿತ್ರರೇ, ಈ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ನನ್ನನ್ನು ಅತಿಥಿಯಾಗಿ ಕರೆದು ಹೆಲ್ಪ್ ಇಂಡಿಯಾದವರು ಭಾರಿ ಒಳ್ಳೆಯ ಹೆಮ್ಮೆಯ ಒಂದು ಕೆಲಸ ಮಾಡಿದ್ದಾರೆ. ರಿಯಲಿ ನನಗೆ ಭಾರಿ ಸಂತೋಷ ಆಗ್ತಾಯಿದೆ. ಅಂದರೆ ಇಲ್ಲೆಲ್ಲ ಮುಖ್ಯಾದಿ ಮುಖ್ಯ ಗಣ್ಯರು ದಾನಿಗಳು ಕೊಡುಗೈ ದಾನಿಗಳು ಇದ್ದಾರೆ. ಆದ ಕಾರಣದಿಂದಾಗಿ ನಾವೊಂದು ನಾಸೀರ್ನವರು ಈ ಹೆಲ್ಪ್ ಇಂಡಿಯಾ ಅಧ್ಯಕ್ಷರಾದ ನಾಸೀರ್ನವರು ಐದು ಅಂಶ ಕಾರ್ಯಕ್ರಮ ಹೇಳಿದ್ದಾರೆ. ಐದು ಅಂಶ ಕಾರ್ಯಕ್ರಮ ಅದು ರಿಯಲಿ ಅಲ್ಲಾಹುವಿಗೆ ದೇವರಿಗೆ ಮೆಚ್ಚುವಂಥ ಕಾರ್ಯಕ್ರಮ. ಐದು ಅಂಶ ಕಾರ್ಯಕ್ರಮದಲ್ಲಿ ನಿಮ್ಮೊಟ್ಟಿಗೆ ನಾನಿದ್ದೇನೆ. ನನ್ನನ್ನು ನಿಮ್ಮ ಈ ಒಂದು ಆ 8 ಜನರ ಫೋಟೋದಲ್ಲಿ ನನ್ನದೊಂದು ಫೋಟೋ ತೋರಿಸಿ ಅಲ್ಲಾಹು ನನಗೆ ಕೊಟ್ಟಂಥ, ಈಗ ತಾನೇ ಮಸೂದ್ ಅವರು ಮತ್ತು ಇವರು ಹೇಳಿದರು ಜಕಾತ್ ಇಸ್ಲಾಂನಲ್ಲಿ ಒಂದು ಅಲ್ಲಾಹು ಮತ್ತು ನಮ್ಮ ಪ್ರವಾದಿ ಮೊಹಮ್ಮದ್ರು ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಿಕೊಟ್ಟಿದ್ದಾರೆ. ನಮಗೇನಿಲ್ಲ ಈಗ ಅಂದರೆ ಇನ್ಕಮ್ ಟ್ಯಾಕ್ಸ್ ಕೊಡಲೇಬೇಕಾಗ್ತದೆ. ಇನ್ಕಮ್ ಟ್ಯಾಕ್ಸ್ ಆಗದಿದ್ದರೆ ಎಲ್ಲಿಗೆ ನಾವು ಹೋಗ್ತದೆ? ಆದರೆ ನಮ್ಮ ಇಸ್ಲಾಮಿನಲ್ಲಿ ಜಕಾತ್ ಎಂಬ ಒಂದು ಟ್ಯಾಕ್ಸ್ ಕೊಟ್ಟಿದ್ದಾರೆ. ಜಕಾತ್ ಶ್ರೀಮಂತರು 2.5% ನಾವು ಕೊಡಲೇಬೇಕು. ಇಂಥ ಕಾರ್ಯಕ್ರಮದಲ್ಲಿ ಆ 2.5 ಕೊಟ್ಟು ಸಹಕರಿಸಿ ನಮ್ಮ ಒಳ್ಳೆಯ ದೇಶದ ಅಭಿವೃದ್ಧಿಗಾಗಿ ನಾವೆಲ್ಲರೂ ಶ್ರಮಿಸಬೇಕು. ನಮ್ಮ ಎಲ್ಲ ಬಾಂಧವರು ಸ್ನೇಹ ಸೌಹಾರ್ದದಿಂದ ಇದೆಲ್ಲ ನಮ್ಮ ಒಂದು ಸ್ನೇಹ ಸೌಹಾರ್ದ ಕೂಟ. ಏನಂದರೆ ನಮ್ಮೆಲ್ಲರೂ ಎಲ್ಲ ಬಾಂಧವರು ಮುಸ್ಲಿಂ ಬಾಂಧವರು ಹಿಂದೂ ಬಾಂಧವರು ಕ್ರಿಶ್ಚಿಯನ್ ಬಾಂಧವರು ಎಲ್ಲರೂ ಒಂದಾಗಿ ಕೂಡಿದಂಥ ಕೂಟ. ಹಾಗೂ ನಮ್ಮ ಇವರು ನಮ್ಮ ಯುಟಿ ಖಾದರ್ ಅವರ ಫ್ಯಾಮಿಲಿ ಆದಂಥ ನಸೀಮಾ ಯುಟಿ ನಸೀಮಾ ಇನ್ಸ್ಟಿಟ್ಯೂಟ್ ಆಫ್ ಸ್ಪೀಚ್ ಆ್ಯಂಡ್ ಇಯರಿಂಗ್ ಅವರ ಒಂದು ಒಳ್ಳೆಯ ದಾನ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ನೆಕ್ಸ್ಟ್ ಟೈಮ್ ಅಂಥ ಕಾರ್ಯಕ್ರಮ ನಾನು ಒಂದು ಜಕರಿಯಾ ಫೌಂಡೇಶನ್ ಚಿಕ್ಕದಾಗಿ ಮಾಡ್ತಾ ಇದ್ದೇನೆ ಅಂದರೆ ಮಾಸ್ ಮ್ಯಾರೇಜ್ ಪ್ರೋಗ್ರಾಮ್ ಅವರಿಗೂ ನಾನು ಕೈ ಜೋಡಿಸಿ ಅವರೊಟ್ಟಿಗೆ ನಾನು ಇದ್ದೇನೆ ಅಂತ ಹೇಳ್ತಾ ಅಲ್ಲಾಹು ಅನುಗ್ರಹಿಸಿದರೆ ಇಂಥ ಕಾರ್ಯಕ್ರಮಕ್ಕೆ ನಮಗೂ ನಮಗೆಲ್ಲ ಸೇರಿದ ಎಲ್ಲ ಬಾಂಧವರಿಗೂ ಅಲ್ಲಾಹು ನಮಗೆ ಸಹಾಯ ಮಾಡಲು ಹಾಗೂ ಸ್ವರ್ಗದಲ್ಲಿ ನಮಗೆ ಸುಖ ಅನುಭವಿಸಲು ಅನುಗ್ರಹ ಆಗಲಿ ಅಂತ ಎಲ್ಲರ ಹತ್ರ ಪ್ರಾರ್ಥಿಸಿ ಇದಕ್ಕೆ ಶ್ರಮ ಪಡುತ್ತಿದ್ದಂಥ ಈ ಒಂದು ಈಗ ತಾನೇ ಹೇಳಿದರು ಒಬ್ಬರ ಹೆಸರು, ರಿಯಲಿ ಅದು ಗ್ರೇಟ್ ಜಾಬ್. ಯಾರಾದರೂ ಒಂದು ಒಳ್ಳೆಯ ಕೆಲಸ ಮಾಡಿದ್ರೆ ಅದು ಅಲ್ಲಾಹುವಿಗೆ ಮೆಚ್ಚು. ಅವನಿಗಾಗಿ ಮಾಡುವುದಲ್ಲ, ಅವನು ಹುಟ್ಟುವಾಗ ನಾವು ಏನು ತರಲಿಲ್ಲ, ಹೋಗುವಾಗ ನಾವು ತಕೊಂಡು ಹೋಗುವುದಿಲ್ಲ. ಆ ಮಿಡಲ್ನಲ್ಲಿ ಏನೆಲ್ಲ ನಾವು ಒಳ್ಳೆಯ ಕೆಲಸ ಮಾಡ್ತೇವೆ ಅದನ್ನೇ ನಾವು ತಗೊಂಡು ಹೋಗ್ತಾ ಇದ್ದೇವೆ. ಅದೇ ಕೆಲಸ ನಾವು ಎಂಟು ಉದ್ಯಮಿಗಳು ಮಾಡ್ತಾ ಇದ್ದಾರೆ. ಅಲ್ಲಾಹು ಅವರ ಆರೋಗ್ಯವನ್ನು ಕರುಣಿಸಲಿ, ಅವರಿಗೆ ಒಳ್ಳೆಯ ಒಂದು ಸ್ವರ್ಗದಲ್ಲಿ ಜೀವಿಸಲು ಅವರಿಗೆ ಅನುಗ್ರಹಿಸಲಿ ಅಂತ ಪ್ರಾರ್ಥಿಸುತ್ತಾ ನಿಮ್ಮ ಹೆಲ್ತ್ ಇಂಡಿಯಾ ಫೌಂಡೇಶನ್ಗೆ ನನ್ನ ಶುಭಾಶಯವನ್ನು ಆಶಿಸುತ್ತಾ ನನಗೆ ಈ ಒಂದು ಅವಕಾಶ ಕೊಟ್ಟು ಭಾಷಣ ಮಾಡಲು, ನಾನು ಭಾಷಣ ಮಾಡಿ ಗೊತ್ತಿಲ್ಲ, ಪ್ರಯತ್ನ ಮಾಡ್ತಾ ಇದ್ದೇನೆ. ಇನ್ಶಾ ಅಲ್ಲಾ ನನ್ನ ಭಾಷಣದಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಇಲ್ಲದರೆ ಕ್ಷಮಿಸುತ್ತಾ ನನಗೆ ಒಂದು ಅವಕಾಶ ಕೊಟ್ಟದ್ದಾಗಿ ಆಖರ್ ದವಾನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಜೈ ಹಿಂದ್, ಜೈ ಕರ್ನಾಟಕ.